ಜಾಗ್ವಾರ್ ಹೀರೋ ನಟ ನಿಖಿಲ್ ಕುಮಾರಸ್ವಾಮಿ ರಾಜಕೀಯ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಇದೇ ಮೊದಲ ಬಾರಿಗೆ ಚುನಾವಣೆ ಎದುರಿಸ್ತಾ ಇರುವಂತಹ ನಿಖಿಲ್ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಅಧಿಕೃತವಾಗಿ ಅಖಾಡಕ್ಕಿಳಿತಾ ಇದ್ದಾರೆ. ತೆರೆ ಮೇಲೆ ಹೀರೋ ಆಗಿ ಮಿಂಚುತ್ತಿದ್ದ ನಟ ನಿಖಿಲ್ ಕುಮಾರಸ್ವಾಮಿ ಈಗ ಸಂಸತ್ನಲ್ಲಿ ಹೀರೋ ಆಗಲು ಹೊರಟಿದ್ದಾರೆ. ಮಂಡ್ಯ ಲೋಕಸಭಾ ಚುನಾವಣಾ ಕಣಕ್ಕೆ ಅಭಿಮನ್ಯುವಾಗಿ ಅಧಿಕೃತವಾಗಿ ಎಂಟ್ರಿ ಕೊಟ್ರು. ಮಂಡ್ಯದ ಸಿಲ್ವರ್ ಜೂಬ್ಲಿ ಪಾರ್ಕ್ನಲ್ಲಿ ಬೃಹತ್ ವೇದಿಕೆ ಸಿದ್ಧವಾಗಿತ್ತು. ನಿನ್ನೆ ಹಾಸನದಲ್ಲಿ ಪ್ರಜ್ವಲ್, ಇಂದು ಮಂಡ್ಯದಲ್ಲಿ ನಿಖಿಲ್. ನಿನ್ನೆಯಷ್ಟೇ ಹಾಸನ ಲೋಕಸಭಾ ಕ್ಷೇತ್ರದಿಂದ ಸಚಿವ ಎಚ್ ಡಿ ರೇವಣ್ಣ ಪುತ್ರ ಪ್ರಜ್ವಲ್ ರೇವಣ್ಣ ಹೆಸರು ಅಧಿಕೃತವಾಗಿ ಘೋಷಣೆಯಾಗಿತ್ತು. ಇವತ್ತು ಸಕ್ಕರೆ ನಾಡು ಮಂಡ್ಯದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡ, ಸಿಎಂ ಕುಮಾರಸ್ವಾಮಿ, ಜೆಡಿಎಸ್ನ ಘಟಾನುಘಟಿ ನಾಯಕರ ಸಮ್ಮುಖದಲ್ಲಿ ನಿಖಿಲ್ ಕುಮಾರಸ್ವಾಮಿಯನ್ನ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಅಂತ ಅಧಿಕೃತವಾಗಿ ಘೋಷಿಸಲಾಯಿತು. ನಿಖಿಲ್ ಕುಮಾರಸ್ವಾಮಿ ಪರ ಮತಯಾಚಿಸಿದ ದೇವೇಗೌಡರು, ಅಲ್ಲಿ ಒಬ್ಬ ಮೊಮ್ಮಗನಿಗಾಗಿ ಕಣ್ಣೀರ್ ಹಾಕದೆ ಇಲ್ಲಿ ಮತ್ತೆ ಕಣ್ಣೀರ್ ಹಾಕಲ್ಲ, ನಿಖಿಲ್ ಇಲ್ಲೇ ಮನೆ ಮಾಡ್ತಾನೆ, ನಿಮ್ಮ ಜೊತೆ ಸಂಪರ್ಕದಲ್ಲಿರ್ತಾನೆ, ಸಂಶಯ ಬೇಡ ಅಂತ ಭರವಸೆ ನೀಡಿದ್ರು. ಅಲ್ಲಿ ಒಬ್ಬ ಮೊಮ್ಮಗನಿಗೆ ಕಣ್ಣೀರ್ ಹಾಕಿದ್ರಾಯ್ತು, ಇವತ್ತು ಕಣ್ಣೀರ್ ಹಾಕೋದಿಲ್ಲ. ಬುದ್ಧಿ ಹೇಳ್ತೀನಿ, ಇಲ್ಲೇ ಒಂದು ಮನೆ ಮಾಡಿ ಎಂಟು ತಾಲೂಕನ್ನ ರಾಜಕೀಯದಲ್ಲಿ ನೀವೆಲ್ಲ ತಂದೆ ತಾಯಿಗಳ ಸಮಾನ ಯುವಕರಿದ್ದೀರಿ, ನಿಮ್ಮ ಜೊತೆ ಒಡನಾಡಿಯಾಗಿ ಅವನು ಕೆಲಸ ಮಾಡೋದು ಬದ್ಧನಾಗಿದ್ದಾನೆ, ಯಾವ ಸಂಶಯ ಬೇಡ ನಿಮಗೆ. ವಾಸ್ತವಾಂಶ ಹೇಳಬೇಕು, ನನ್ನ ಮಗನಿಗೆ ಬೇಡ, ಆರೋಗ್ಯ ಸರಿ ಇಲ್ಲ, 2 ಸಾರಿ ಮೇಜರ್ ಆಪರೇಷನ್ ಆಗಿದೆ, ನಾನು ಯಾವುದೇ ಕಾರಣದ ಒಪ್ಪಲ್ಲ ಅಂತ ಹೇಳಿ ಒಂದು 1/2 ಗಂಟೆ ಮೇಲೆ ಚರ್ಚೆ ಆಗಿದೆ. ಪಕ್ಕದಲ್ಲೇ ಕುದಿದ್ರು ಖರ್ಗೆಯವರು, ಅವರನ್ನು ಮುಖ್ಯಮಂತ್ರಿ ಮಾಡಿ ನಾನೇ ಬೆಂಬಲ ಕೊಡ್ತೀನಿ ಅಂತ ಹೇಳಿದ, ಆದ್ರಿಂದ ಒಪ್ಪಲಿಲ್ಲ ಅವರು. ಇನ್ನು ಸಿಎಂ ಕುಮಾರಸ್ವಾಮಿ ಮಾತನಾಡಿ, ನೋವಿನಲ್ಲಿರೋ ಜನರ ಕಣ್ಣೀರು ಒರೆಸಲು ನನ್ನ ಮಗ ಬಂದಿದ್ದಾನೆ, ನನಗೆ ಆರೋಗ್ಯಕ್ಕಿಂತ ಜನರ ಹಿತ ಮುಖ್ಯ, ನಾನು ಮಂಡಿಸಿದ ಬಜೆಟ್ ಅನ್ನ ಮಂಡ್ಯ ಬಜೆಟ್ ಅಂತಾರೆ ಅಂತ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಇದೇ ವೇಳೆ ಮಾತನಾಡಿದ ಕುಮಾರಸ್ವಾಮಿ ಸುಮಲತಾಗೆ ಪರೋಕ್ಷವಾಗಿ ಟಾಂಗ್ ನೀಡಿದ್ರು. ನಾನು ಹಲವಾರು ಬಾರಿ ಹೇಳಿದ್ದೇನೆ, ನನ್ನ ಆರೋಗ್ಯ ಮುಖ್ಯ ಅಲ್ಲ, ನನ್ನ ನಾಡಿನ ಜನತೆ ನಮ್ಮನ್ನು ನಂಬಿರ್ತಕ್ಕಂಥವ್ರಿಗೆ ನಾನು 2ನೇ ಜನ್ಮವನ್ನು ಏನೈತೆ ಬಂದಿದ್ದೇನೆ ಈ ನಾಡಿನಲ್ಲಿ, ನನ್ನ ಜೀವನವನ್ನ ಸಂಪೂರ್ಣವಾಗಿ ಬಡವರಿಗೋಸ್ಕರವಾಗಿ ಮೀಸಲಿಡ್ತೇನೆ ಅಂತಕ್ಕಂಥ ಮಾತು ನಾನು 100 ಬಾರಿ ಹೇಳಿದ್ದೇನೆ. ಒಬ್ಬ ಮುಖ್ಯಮಂತ್ರಿಯಾಗಿ ಅಲ್ಲಿ ಅವತ್ತು ಕೂರಲಿಲ್ಲ ಪಾರ್ಥಿವ ಶರೀರದ ಪಕ್ಕದಲ್ಲಿ, ಅವರೊಬ್ಬ ಅಭಿಮಾನಿಯಾಗಿ, ಅವರೊಬ್ಬ ತಮ್ಮನಾಗಿ, ನಾನು ಅವರ ತಮ್ಮನಾಗಿ ಅವತ್ತು ಅಲ್ಲಿ ಕೂತಂತದ್ದು, ನಾನು ಮುಖ್ಯಮಂತ್ರಿ ಅಂತಕ್ಕಂಥ ಭಾವನೆಯಿಂದ ಇರಲಿಲ್ಲ, ನಿಮ್ಮ ಜೊತೆ ಬೆರೆತು ಕೂತಿದ್ದೆ. ಇವತ್ತು ಅವರ ಅಭಿಮಾನಿಗಳು ನನ್ನನ್ನು ನೀವು ಪ್ರಶ್ನೆ ಮಾಡೋದಾದ್ರೆ, ನೀವು ನಿಜಕ್ಕೂ ಅಂಬರೀಷ್ ಅವ್ರ ಬಗ್ಗೆ ಪ್ರೀತಿ ಇಟ್ಕೊಂಡವರ, ಅವ್ರ ಬಗ್ಗೆ ಗೌರವ ಇಟ್ಕೊಂಡವ್ರ, ನಾನು ಇವತ್ತು ಕೇಳಲಿಕ್ಕೆ ಬಯಸ್ತೀನಿ. ನನ್ನ ನೊಂದಿಸಿದ್ದೇನೆ, ನಾನು ವೇತನೆಯಿಂದಿದ್ದೇನೆ ನಿಮ್ಮ ಮಾತುಗಳನ್ನು ಕೇಳಿ. ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ, ನಾನು ಸ್ವಾರ್ಥಕ್ಕಾಗಿ ರಾಜಕೀಯಕ್ಕೆ ಬಂದಿಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಎಲ್ಲ ಮಂಡ್ಯ ಜಿಲ್ಲೆಯ ಜನತೆಗೆ ನನ್ನ ಕೊನೆ ಉಸಿರಿನವರೆಗೂ ನಿಮ್ಮ ಮನೆಯ ಮಗನಾಗಿ ಸೇವೆ ಮಾಡಲಿಕ್ಕೆ, ನಿಮ್ಮ ಗುಲಾಮನಾಗಿ ಸೇವೆ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಡಿ. ನಿಮಗೆ ಎಲ್ಲ ಅಧಿಕಾರ ಇದೆ, ನಾನು ಏನಾದರೂ ನಿಮ್ಮ ಮನೆಯ ಮಗ ಏನಾದರೂ ತಪ್ಪು ಮಾಡಿದ್ರೆ ನನಗೆ ಕಿವಿ ಹಿಂಡಿ ನೀವು ಬುದ್ಧಿ ಹೇಳಿ ನನ್ನನ್ನು ನಿಮ್ಮ ಸೇವೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಮತ್ತೊಮ್ಮೆ ಕೈ ಜೋಡಿಸಿ ಮನವಿ ಮಾಡ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸಂಭಾವ್ಯ ಅಭ್ಯರ್ಥಿ ಮಧು ಬಂಗಾರಪ್ಪ ಸಹ ನಿಖಿಲ್ ಕುಮಾರಸ್ವಾಮಿ ಪರ ಮತಯಾಚಿಸಿದ್ರು. ಕಾವೇರಿ ರಕ್ಷಿಸುವಂತೆ ನಿಖಿಲ್ರನ್ನ ರಕ್ಷಿಸಬೇಕು ಅಂತ ಮಂಡ್ಯ ಜನತೆಗೆ ಮನವಿ ಮಾಡಿದ್ರು. ಮಂಡ್ಯ ಅಂತ ಹೇಳಿದ್ರೆ ನಮ್ಮ ತಂದೆ ಬಂಗಾರಪ್ಪಜಿ ಅವರಿಗೆ ಕಾವೇರಿ ಸಂದರ್ಭದಲ್ಲಿ ನೀವೆಲ್ಲ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಪುಣ್ಯ. ಇವತ್ತು ನಾನು ನಿಮಗೆ ಒಂದು ಪ್ರಶ್ನೆಯನ್ನ ಇಟ್ಟು ಹೋಗ್ತೇನೆ, ಕಾವೇರಿಯನ್ನ ನೀವು ಯಾವ ರೀತಿ ರಕ್ಷಣೆಯನ್ನ ಮಾಡ್ತೀರಾ ಅದೇ ರೀತಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರನ್ನ ರಕ್ಷಣೆ ಮಾಡ್ತೀವಿ ಅಂತ ಮಾತನ್ನ ಇವತ್ತು ಕೊಡಬೇಕಾಗುತ್ತೆ. ಒಟ್ಟಿನಲ್ಲಿ ಮೊದಲ ಬಾರಿಗೆ ರಾಜಕೀಯ ಅದೃಷ್ಟ ಪರೀಕ್ಷೆಗೆ ನಿಂತಿರೋ ಸಿಎಂ ಪುತ್ರ ಹಾಗೂ ನಟ ನಿಖಿಲ್ ಕುಮಾರಸ್ವಾಮಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಅಖಾಡಕ್ಕಿಳಿತಿದ್ದಾರೆ. ಮತ್ತೊಂದು ಕಡೆ ನಿಖಿಲ್ಗೆ ಪ್ರತಿಸ್ಪರ್ಧಿಯಾಗಿ ಅಂಬರೀಷ್ ಪತ್ನಿ ಸುಮಲತಾ ಕಣಕ್ಕಿಳಿದಿದ್ದು ಸಕ್ಕರೆ ನಾಡಿನಲ್ಲಿ ಲೋಕಮಹಾಸಮರದ ಕಾವು ಜೋರಾಗಿದೆ. ಮೋಹನ್ ರಾಜ್, ಟಿವಿ 5, ಮಂಡ್ಯ.